ಹಸಿರು ಕಾನನ ಮಳೆಯ ನಡುವೆ ಗಜಪಡೆಗಳಿಗೆ ತಣ್ಣೀರ ಮಜ್ಜನ. ಸೊಂಪಾಗಿ ಹರಿಯುತ್ತಿರೋ ನೀರು, ವಾಹನ ಸವಾರರಿಗೆ ಹಸಿರು ಮೈಸಿರಿಯ ಆದರದ ಸ್ವಾಗತ. ಈ ಪ್ರಕೃತಿ ಸೌಂದರ್ಯವನ್ನು ನೋಡಲು ಒಮ್ಮೆ ಇಲ್ಲಿ ಭೇಟಿ ಕೊಡಲೇಬೇಕು ಅನಿಸದೇ ಇರೋದು. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಪಕ್ಕದ ರಾಜ್ಯ ಕೇರಳದಲ್ಲಿ ಮಳೆಯಾಗುತ್ತಿರುವ ಹಿನ್ನೆಲೆ ಗಡಿಭಾಗ ಮೂಲೆಹೊಳೆಯಲ್ಲಿ ನೀರು ಸೋಂಪಾಗಿ ಹರಿದು ಬರುತ್ತಿರುವ ಮನಮೋಹಕ ದೃಶ್ಯ ಕಂಡುಬಂದಿದ್ದು, ಇದರ ಜೊತೆಯಲ್ಲೇ ರಾಮಪುರ ಆನೆ ಶಿಬಿರದ ಗಜಪಡೆ ಇಲ್ಲಿ ಬೀಡು ಬಿಟ್ಟಿರುವ ದೃಶ್ಯವೂ ಕಂಡುಬಂತು. ಇದರ ಜೊತೆಯಲ್ಲೇ ಗಜಪಡೆಗಳ ಮಾವುತರು ಆನೆಗಳಿಗೆ ಮಜ್ಜನವನ್ನು ಮಾಡಿಸಿದ್ದಾರೆ. ಹಲವು ದಿನಗಳಿಂದ ಬರಡಾಗಿದ್ದ ಗಡಿಭಾಗದಲ್ಲೀಗ ಹಸಿರು ಕಾನಿನಿಂದ ವೈಭವ ಪ್ರವಾಸಿಗರಿಗೆ ಮುದ ನೀಡುತ್ತಿದೆ. ಕಳೆದ ಕೆಲವಾರು ದಿನಗಳಿಂದ ಪಕ್ಕದ ಕೇರಳದಲ್ಲಿ ಸತತವಾಗಿ ಮಳೆಯಾಗುತ್ತಿರುವ ಪರಿಣಾಮ ಗಡಿಭಾಗ ಮೂಲೆಹೊಳೆಗೆ ಪ್ರವಾಹೋಪಾದಿಯಲ್ಲಿ ನೀರು ಹರಿದು ಬರುತ್ತಿದ್ದು ಪ್ರಕೃತಿಯ ಸೌಂದರ್ಯವನ್ನ ಮತ್ತಷ್ಟು ಹೆಚ್ಚಿಸಿದೆ. ಬರ ಬಿಸಿಲಿನಲ್ಲಿ ಬೆಂದಿದ್ದ ಕಾನಿನವೀಗ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದೆ. ಬಂಡೀಪುರ ಅಭಯಾರಣ್ಯಕ್ಕೆ ಹೊಂದಿಕೊಂಡಂತಿರುವ ಮೂಲೆಹೊಳೆ ಅರಣ್ಯವು ಯಾವ ದಟ್ಟಾರಣ್ಯಕ್ಕಿಂತಲೂ ಕಡಿಮೆ ಇಲ್ಲವೆಂಬಂತಿದೆ. ರಸ್ತೆಯುದ್ದಕ್ಕೂ ವಾಹನ ಸವಾರರನ್ನ ಸ್ವಾಗತಿಸುವ ಹಸಿರಿನ ಮೈಸಿರಿ ಎಂಥವರನ್ನು ಪುಳಕಿತರನ್ನಾಗಿಸಿಬಿಡುತ್ತಿದೆ. ಬಂಡೀಪುರ ಅಭಯಾರಣ್ಯದ ಪ್ರತಿಷ್ಠಿತ ಆನೆ ಶಿಬಿರವಾದ ರಾಮಪುರ ಶಿಬಿರದ ಗಜಪಡೆ ಮೂಲೆಹೊಳೆಗೆ ಆಗಮಿಸಿ ತಾಲೀಮು ನಡೆಸಿವೆ. ಹೀಗೆ ಮುಂಜಾನೆಯಿಂದ ತಾಲೀಮು ನಡೆಸಿದ ಗಜರಾಜನಿಗೆ ಮಾವುತರು ತಣ್ಣನೆ ನೀರಿನ ಮಜ್ಜನ ಮಾಡಿಸುತ್ತಿದ್ದ ಮೋಹಕ ದೃಶ್ಯ ಪ್ರಾಣಿಗಳು ಮತ್ತು ಮನುಷ್ಯರ ನಡುವೆ ಇರುವ ಬಾಂಧವ್ಯವನ್ನ ಜಾಹೀರುಪಡಿಸುತ್ತಿದೆ. ರಸ್ತೆಯುದ್ದಕ್ಕೂ ಕಾಣಸಿಗುವ ಜಿಂಕೆಗಳು ಸೇರಿದಂತೆ ಪ್ರಕೃತಿ ವೈಭವವನ್ನ ನೋಡಲು ಎರಡು ಕಣ್ಣು ಸಾಲದು ಎನ್ನುವಂತಿದೆ. ನೂತನ ಟಿವಿಗಾಗಿ ಶಿವಕುಮಾರ್, ದೇವರಹಳ್ಳಿ.